ಶಾಂತಿ ಕೊಡುವನು ದೇವರು ಕಾಯುವನು ದೇವರು ಕಾಯುವನು ಅನುದಿನ ಆದಿಗಳು ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೋಪ್ ಚಾನಲ್ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಸಿದ್ಧರಾಗಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದಂಥ ನಾಮದಲ್ಲಿ ಪರಿಶುದ್ಧವಾದ ಹೆಸರಿನಲ್ಲಿ ಆಹ್ವಾನವನ್ನು ನೀಡುವಂತನಾಗಿದ್ದೇನೆ. ಇವತ್ತು ನಾವು ಸುವಾರ್ತೆ ಮತ್ತು ನಿರೀಕ್ಷೆ ಈ ಎರಡರ ಮಧ್ಯದಲ್ಲಿರುವಂಥ ಸಾಮರಸ್ಯವನ್ನು, ಬಂಧವನ್ನು, ಸಂಬಂಧವನ್ನು ಹುಡುಕುತ್ತಾ, ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಸಂದೇಶ ಬಹಳ ಮುಖ್ಯವಾಗಿ ಶ್ರೀ ಪೌಲನ ಕುರಿತಾಗಿ ನಾವು ಕಲಿಯಲು ಹೋಗ್ತಾ ಇದ್ದೇವೆ. ಈ ಪೌಲನ ಕುರಿತಾಗಿ ಸತ್ಯವೇದವನ್ನು ನಾವು ಓದಬೇಕಾದ್ರೆ ಹೊಸ ಒಡಂಬಡಿಕೆ ಅರ್ಧ ಭಾಗದಷ್ಟು ಬರವಣಿಗೆಗಳನ್ನು ಪೌಲನು ಬರೆದಿದ್ದಾನೆ. ಸಭೆಯ ಚರಿತ್ರೆಯನ್ನು ಓದುವಂಥವರು ಪೌಲನ ಚರಿತ್ರೆಯನ್ನು ಓದದೆ ಅದನ್ನು ಸಂಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಸೌಲನಾಗಿ ಸಭೆಯನ್ನು ಹಿಂಸಿಸಲು ಪ್ರಾರಂಭಿಸಿದಂಥ ಸೌಲನ ಜೀವಮಾನದಿಂದ ಈ ಸಭೆಗೋಸ್ಕರ ಪ್ರಾಣತ್ಯಾಗ ಮಾಡುವಂಥ ಪೌಲನ ಜೀವಮಾನದವರೆಗೂ ಒಂದು ವಿಶೇಷವಾದಂಥ ಸಂಬಂಧವನ್ನು ಕ್ರಿಸ್ತನ ಸಭೆಯ ಜೊತೆಗೆ, ಕ್ರಿಸ್ತನ ಸೇವೆಯ ಜೊತೆಗೆ, ಕ್ರಿಸ್ತನ ಸುವಾರ್ತೆಯ ಜೊತೆಗೆ ಪೌಲನ ಜೀವಮಾನವನ್ನು ನಾವು ನೋಡಬೇಕು. ಸೌಲನಾಗಿದ್ದಾಗ ಪೌಲನು ಅವನಿನ್ನೂ ಬದಲಾವಣೆ ಆಗದಿರುವಂಥ ಸಮಯದಲ್ಲಿ ಈ ಸಭೆ ಎಂದರೆ ಕ್ರೈಸ್ತರೆಂದರೆ ಅವನಿಗೆ ಬಹಳ ದ್ವೇಷವಿತ್ತು. ಯಾಕೆಂದರೆ ಎರಡು ಮುಖ್ಯ ಉದ್ದೇಶಗಳಿತ್ತು. ಒಂದು, ಯಹೂದ್ಯ ವಂಶವನ್ನು ಬಹಳ ಪ್ರೀತಿಸುತ್ತಿದ್ದರಿಂದ ಯಹೂದ್ಯ ಧರ್ಮವನ್ನು ಯಾರೂ ಕೂಡ ಹಾಳು ಮಾಡಲು ಸಾಧ್ಯವಿಲ್ಲ. ಇದು ದೇವರು ಅಬ್ರಹಾಮನಿಗೆ ಕೊಟ್ಟಂಥ ಸತ್ಯ, ಅಬ್ರಹಾಮನಿಗೆ ಕೊಟ್ಟಂಥ ರಕ್ಷಣೆ, ಇದನ್ನು ಯಾರೂ ಕೂಡ ನಾಶ ಮಾಡಬಾರದು ಎಂಬುದು ಸೌಲನಾಗಿದ್ದಂಥ ಪೌಲನ ಉದ್ದೇಶವಾಗಿತ್ತು. ಎರಡನೆಯದಾಗಿ, ಕ್ರೈಸ್ತತ್ವ ಎಂಬುವಂಥದ್ದು ಹೊಸದಾಗಿ ಬಂದಿರುವಂಥ ಧರ್ಮ, ಇದು ಯಹೂದ್ಯ ಧರ್ಮಕ್ಕೆ ಸರಿಸಾಟಿಯಾಗಿ ನಿಲ್ಲಲು ಸಾಧ್ಯವಿಲ್ಲ ಎಂಬುದು ಅವನ ಮನಸ್ಸಿನಲ್ಲಿದ್ದಂಥ ಆಲೋಚನೆ. ಆದರೆ ಅವನು ದಮಸ್ಕ ದಾರಿಯಲ್ಲಿ ಹೋಗುತ್ತಾ ದಮಸ್ಕದಲ್ಲಿದ್ದಂಥ ಶಿಷ್ಯರನ್ನು ನಾಶ ಮಾಡುವುದಕ್ಕೆ ಹೋಗುವಾಗ ದೇವರು ಅವನನ್ನು ಹಿಡಿದು ಬದಲಾವಣೆ ಮಾಡಿದ ನಂತರ ಅವನ ಜೀವಮಾನವು ಬದಲಾವಣೆ ಆಯಿತು. ಅಲ್ಲಿಂದ 3 ವರ್ಷಗಳು ಅವನು ಅರಣ್ಯದಲ್ಲಿ ಕಳೆದು, ಮರುಭೂಮಿಗಳಲ್ಲಿ ಕಳೆದು, ಅವನು ಜೀವನವನ್ನು ಬದಲಾವಣೆ ಮಾಡಿಕೊಂಡ ನಂತರ, ದೀಕ್ಷಾಸ್ನಾನವನ್ನು ಪಡೆದುಕೊಂಡ ನಂತರ, ಅನನ್ಯನ ಮೂಲಕ ಸತ್ಯವೇದ ಅಧ್ಯಯನವನ್ನು ಮಾಡಿದ ನಂತರ ಅವನು ಸಂಪೂರ್ಣವಾಗಿ ಬದಲಾವಣೆಯಾಗಿ, ಮತ್ತು ಅವನು ಮತ್ತು ಬರ್ನಬಸ್, ಪೌಲನು ಮತ್ತು ಬರ್ನಬಸ್ ಇಬ್ಬರೂ ಸೇರಿ ಹೊರದೇಶಗಳಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧರಾಗ್ತಾರೆ. ಆದರೆ ಪೌಲನ ಈ ಸುವಾರ್ತಾ ಸೇವೆಯಲ್ಲಿ ಬಹಳ ಮುಖ್ಯವಾಗಿ ಅವನು ಬೋಧಿಸುವಂಥ 3 ಮುಖ್ಯವಾದ ಅಂಶಗಳ ಬಗ್ಗೆ ನಿಮ್ಮ ಮುಂದೆ ನಾನು ಪ್ರಸ್ತಾವನೆಯನ್ನು ಮಾಡುವುದಕ್ಕೆ ಬಂದಿದ್ದೇನೆ. ಪೌಲನ ಸುವಾರ್ತೆಯಲ್ಲಿರುವಂಥ ವಿಶೇಷತೆಗಳು ಏನು ಎಂಬುದಾಗಿ ನೀವು ನೋಡುವುದಾದರೆ, ಪೌಲನು ನಿರೀಕ್ಷೆಯ ಬಗ್ಗೆ ಪ್ರಸಂಗವನ್ನು ಮಾಡ್ತಾನೆ. ಆ ನಿರೀಕ್ಷೆ ಯಾವ ರೀತಿಯಾಗಿ ಹೇಳ್ತಾನೆಂದರೆ, ಶ್ರಮೆಗಳಿಲ್ಲದ ನಿರೀಕ್ಷೆ ಎಂಬುದಾಗಿ ಯಾವತ್ತೂ ಕೂಡ ಪೌಲನು ಪ್ರಸಂಗವನ್ನು ಮಾಡೋದಿಲ್ಲ. ಶ್ರಮೆಗಳಲ್ಲಿ ನಮಗೆ ನಿರೀಕ್ಷೆ ಇದೆ, ಕಷ್ಟಗಳಲ್ಲಿ ನಿರೀಕ್ಷೆ ಇದೆ, ಸಂಕಟಗಳಲ್ಲಿ ನಮಗೆ ನಿರೀಕ್ಷೆ ಇದೆ, ದುಃಖದಲ್ಲಿ ನಿರೀಕ್ಷೆ ಇದೆ. ಒಬ್ಬ ಭಕ್ತನ ಬಗ್ಗೆ ನಾನು ಹೇಳಬೇಕು. ಒಬ್ಬ ಭಕ್ತ ದೇವರ ಜೊತೆ ಪ್ರಾರ್ಥನೆ ಮಾಡ್ತಿದ್ದಂತೆ, ಸ್ವಾಮಿ ನನಗೆ ಕಷ್ಟಗಳನ್ನೇ ಕೊಡಬೇಡ ಎಂಬುದಾಗಿ. ಆಗ ದೇವರು ಹೇಳಿದಂತೆ, ಮಗನೇ ನಿನಗೆ ಕಷ್ಟಗಳನ್ನೇ ಕೊಡದೇ ಇದ್ದರೆ ನೀನು ನನ್ನ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಎಂಬುದಾಗಿ. ಅದಕ್ಕಾಗಿ ದೇವರು ಹೇಳಿದಂತೆ, ನಿನಗೆ ಕಷ್ಟಗಳನ್ನು ಕೊಡ್ತೇನೆ, ಅದನ್ನು ಯಾವ ರೀತಿ ಸಹಿಸಿಕೊಳ್ಳಬೇಕೋ, ಅದನ್ನು ಯಾವ ರೀತಿ ನೀನು ಜಯಿಸಬೇಕೋ ಅದನ್ನು ಕೂಡ ನಿನಗೆ ತಿಳಿಸ್ತೇನೆ ಎಂಬುದಾಗಿ ಹೇಳಿದನಂತೆ. ಸೊ ಪೌಲನ ಜೀವಮಾನವನ್ನು ನೀವು ನೋಡುವಾಗ ಈ ಕಷ್ಟಗಳ ನಡುವೆ ಯಾವ ರೀತಿ ನಾವು ನಿರೀಕ್ಷೆಯನ್ನು ಹೊಂದಿಕೊಳ್ಳುವುದು ಎಂಬುದಾಗಿ ಹೇಳ್ತಾನೆ. ಪೌಲನ ಜೀವಮಾನದಲ್ಲಿ ಅನೇಕ ಕಷ್ಟಗಳನ್ನು ಪಟ್ಟಿದ್ದಾನೆ. ಅವನು ಸುವಾರ್ಥ ಸೇವೆಗೆ ಹೋಗುವಂಥ ಪ್ರತಿಯೊಂದು ಸ್ಥಳದಲ್ಲಿ ಗುಡಾರಗಳನ್ನು ಹಾಕಿಕೊಂಡು, ತನ್ನ ಸಂಪಾದನೆಯನ್ನು ತಾನೇ ಮಾಡಿಕೊಂಡು, ಸುವಾರ್ತೆಗೆ ಭಾರವಾಗದಂತೆ ಸೇವೆಯನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಎಂದರೆ ಅದು ಪೌಲನ ಬಗ್ಗೆ ಎಂದು ಹೇಳುವುದಾದರೆ ಅತಿಶಯೋಕ್ತಿ ಅಲ್ಲ. ಪ್ರಿಯರೇ, ಪೌಲನ ಸೇವೆ ಅನನ್ಯವಾದದ್ದು, ಅಮೂಲ್ಯವಾದದ್ದು ಮತ್ತು ಅಗಮ್ಯವಾದಂಥ ಸೇವೆಯನ್ನು ಮಾಡಿದನು.
ಯೆರೂಶಲೇಮಿನ ಹೊರಗೆ ಅನ್ಯರ ಬಳಿಯಲ್ಲಿ ಸೇವೆಯನ್ನು ಮಾಡಿದಂಥ ಏಕೈಕ ವ್ಯಕ್ತಿ. ಎಲ್ಲ ದೇಶಗಳಲ್ಲಿ ಸ್ಪೇನ್ನಿಂದ ಹಿಡಿದು ಆ ಗ್ರೀಕ್ ಪ್ರಾಂತ್ಯದ ಪ್ರತಿಯೊಂದು ದೇಶಗಳಲ್ಲಿ ಆತನು ಸುವಾರ್ತೆ ಸೇವೆಯನ್ನು ಮಾಡಿದ್ದಾನೆ. ಕೊರಿಂಥದಲ್ಲಿ, ಗಲಾತ್ಯದಲ್ಲಿ, ಎಫೇಸದಲ್ಲಿ, ಫಿಲಿಪ್ಪದಲ್ಲಿ, ಹೀಗೆ ಅನೇಕ ಕಡೆ ಆತನ ಸೇವೆಯನ್ನು ಮಾಡಿದ್ದಾನೆ. ಆತನ ಸೇವೆಯ ಬಹಳ ಮುಖ್ಯವಾದಂಥ ಅಂಶವೆಂದರೆ ಕಷ್ಟಗಳನ್ನು ಕ್ರೈಸ್ತರು ಯಾವ ರೀತಿ ಸಹಿಸಿಕೊಳ್ಳಬೇಕು, ಆ ಕಷ್ಟಗಳ ನಡುವೆ ನಾವು ಯಾವ ರೀತಿ ನಿರೀಕ್ಷೆಯನ್ನು ಹೊಂದುವುದವರಾಗಿರ್ತೇವೆ. ಅದಕ್ಕಾಗಿ ನಾನು ಇವತ್ತು ಆರಿಸಿಕೊಂಡಿರುವಂಥ ವಾಕ್ಯ ಭಾಗವು ಪೌಲನು ತೀತನಿಗೆ ಬರೆದ ಎರಡನೇ ಅಧ್ಯಾಯ 12-13 ವಚನಗಳನ್ನು ಓದ್ತಾ ಇದ್ದೇನೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 2:12-13 ವಚನಗಳನ್ನು ನಾನು ನಿಮಗೆ ಓದ್ತಾ ಇದ್ದೇನೆ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶಯಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಯಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂಬುದು ಅದು ನಮಗೆ ಬೋಧಿಸುತ್ತದೆ. ಪ್ರಿಯರೇ, ಇಲ್ಲಿ ನೀವು ನೋಡುವುದಾದರೆ ಬಹಳ ಮುಖ್ಯವಾದಂಥ ಮಾತನ್ನು ಪೌಲನು ಬರೀತಾನೆ. ಮಹಾಭಾಗ್ಯಕರವಾದ ನಿರೀಕ್ಷೆ, ಇದನ್ನೇ ನಾವು ಆಂಗ್ಲ ಭಾಷೆಯಲ್ಲಿ ಬ್ಲೆಸ್ಸೆಡ್ ಹೋಪ್ ಎಂಬುದಾಗಿ ಹೇಳ್ತೇವೆ. ಏನು ಈ ಮಹಾಭಾಗ್ಯಕರವಾದ ನಿರೀಕ್ಷೆ ಅಂದರೆ, ಸತ್ತರೂ ಕೂಡ ನಾವು ತಿರುಗಿ ಬದುಕಿ ಬರ್ತೇವೆ, ಪುನರುತ್ಥಾನದ ನಿರೀಕ್ಷೆ, ಯೇಸು ಕ್ರಿಸ್ತನ ಎರಡನೇ ಬರೋಣದ ನಿರೀಕ್ಷೆ. ಪೌಲನ ಎಲ್ಲ ಪತ್ರಿಕೆಗಳಲ್ಲಿ ಈ ಮೂರು ಮುಖ್ಯವಾದ ಅಂಶಗಳನ್ನು ತಾನು ಪ್ರಸ್ತುತಪಡಿಸ್ತಾನೆ. ಮೊದಲನೇದಾಗಿ, ಕಷ್ಟಗಳನ್ನು ಸಹಿಸಿಕೊಳ್ಳುವುದು ಕ್ರೈಸ್ತರಿಗೆ, ಅದು ಕ್ರೈಸ್ತರ ಧರ್ಮ ಎಂಬುದಾಗಿ ಬೋಧಿಸ್ತಾನೆ. ಇವತ್ತು ನಾವೆಲ್ಲರೂ ಕೂಡ ಎಲ್ಲಾದರೂ ಕ್ರೈಸ್ತರಿಗೆ ಹಿಂಸೆಗಳಾದರೆ, ತೊಂದರೆಗಳಾದರೆ, ಯಾರಾದರೂ ಅವ್ರನ್ನ ಹಿಂಸೆ ಪಡಿಸಿ ಅವ್ರನ್ನ ಜೈಲಿಗೆ ಹಾಕಿದ್ರೆ, ಅವ್ರನ್ನ ಹೊಡೆದ್ರೆ, ಅದು ದೊಡ್ಡ ವಿಚಾರವಾಗಿ ಮಾಡ್ತೇವೆ ನಾವು. ಅದನ್ನು ನಮಗೆ ಮಾಡಬಾರ್ದು ಎನ್ನುವ ರೀತಿಯಲ್ಲಿ ನಾವು ತೋರಿಸ್ತೇವೆ. ಕ್ರೈಸ್ತರನ್ನು ಯಾರೂ ಮುಟ್ಟಬಾರ್ದು ಎನ್ನುವ ರೀತಿಯಲ್ಲಿ ತೋರಿಸ್ತೇವೆ. ಆದರೆ ಪೌಲನ ಜೀವಮಾನವನ್ನು ನೋಡಿ, ಅವನು ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಆದರೂ ಕೂಡ ಆತನು ಹೋಗುವಂಥ ಪ್ರತಿ ಸ್ಥಳದಲ್ಲೂ ಅವನಿಗೆ ಹಿಂಸೆಯನ್ನು ಕೊಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಆತನನ್ನು ಊರನ್ನು ಬಿಟ್ಟು ಹೋಗುವೆಂಬುದಾಗಿ ಹೇಳ್ತಾರೆ, ಅವಮಾನವನ್ನು ಮಾಡ್ತಾರೆ. ಕ್ರೈಸ್ತೀಯ ಜೀವಮಾನದಲ್ಲಿ ಈ ಅವಮಾನಗಳು, ಈ ಅಪಮಾನಗಳು, ಈ ಹಿಂಸೆ, ಈ ಕಷ್ಟ ಸಾಧ್ಯ. ಈ ಮಧ್ಯದಲ್ಲಿ ನಾನು ಯಾರೊಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದ, ಕ್ರೈಸ್ತರನ್ನು ನೀವು ಹಿಂಸಿಸಬಾರದು, ನಾವು ದೇವರ ಮಕ್ಕಳು ಎಂಬುದಾಗಿ. ಹೌದು, ದೇವರ ಮಕ್ಕಳೇ ನಾವು, ಆದರೆ ಈ ಲೋಕವು ನಮ್ಮದಲ್ಲ ಪ್ರಿಯರೇ. ಆಧ್ಯಾತ್ಮಿಕ ಹೋರಾಟದಲ್ಲಿ ಮುಳುಗಿರುವಂಥ ನಾವು ಸೈತಾನನ ನೆಲೆಗಟ್ಟಿನಲ್ಲಿ ನಾವಿದ್ದೇವೆ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮ ಮೇಲೆ ಮುಗಿಬೀಳುವುದಕ್ಕೆ ಸಿದ್ಧನಿದ್ದಾನೆ. ಪೌಲನು ತನ್ನ ಸ್ವಾರ್ಥ ಸೇವೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಈ ಕಷ್ಟವನ್ನು ಅನುಭವಿಸಿದ್ದನು. ಅದಕ್ಕಾಗಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28 ವಚನದಲ್ಲಿ ನಾವು ಈ ವಾಕ್ಯವನ್ನು ಓದ್ತಾ ಇದ್ದೇನೆ ನೋಡಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂಬುದು ನಮಗೆ ಗೊತ್ತದೆ. ಆತನನ್ನು ಪ್ರೀತಿಸಿ ಆತನ ಪ್ರೀತಿಯ ಮೇರೆಗೆ ಕರೆಯಲ್ಪಟ್ಟವರಿಗಾಗಿ ಎಲ್ಲವೂ ಅನುಕೂಲವಾಗಿ ನಡೆಯುತ್ತದೆ. ಅದು ಹಿಂಸೆಯಾಗಲಿ, ಖಡ್ಗವಾಗಲಿ, ಕಣ್ಣೀರಾಗಲಿ, ಅದು ಏನೇ ಇದ್ದರೂ ಕೂಡ, ಅದು ಯಾವುದೂ ಕೂಡ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದೇ ಅಧ್ಯಾಯದಲ್ಲಿ ಆತನು ಬಹಳ ಸ್ಪಷ್ಟವಾಗಿ ಇನ್ನೂ ಕೆಲವು ಮಾತುಗಳನ್ನು ಆತನು ಬರೀತಾನೆ ಪ್ರಿಯರೇ. ಅದನ್ನು ನಾನು ಓದ್ತೇನೆ ನೋಡಿ. 8:32 ವಚನ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನು. ಈ ರೀತಿಯಾಗಿ ಹೇಳುವಂಥ ಪೌಲನು ಮುಂದೆ 35 ವಚನದಲ್ಲಿ ಈ ರೀತಿಯಾಗಿ ಬರೀತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಆತನು ಅನೇಕ ಪಟ್ಟಿಯನ್ನು ಮಾಡ್ತಾನೆ. ಆ ಪಟ್ಟಿಗಳಲ್ಲಿ ಒಂದೊಂದಾಗಿ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ರೋಮಾಪುರದವರಿಗೆ ಪೌಲನು ಬರೆದ ಪತ್ರಿಕೆ 8:35 ವಚನದಲ್ಲಿ ನಾವಿದ್ದೇವೆ, ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ದೇವರೇ, ನಾವು ನಿಮ್ಮ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿದೆಯಲ್ಲ ಎಂಬುದಾಗಿ. ಪ್ರಿಯರೇ, ಈ ಎಲ್ಲ ಸಮಸ್ಯೆಗಳನ್ನು, ಕಷ್ಟ, ಸಂಕಟ, ಹಿಂಸೆ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಈ ಎಲ್ಲ ಹಿಂಸೆಗಳನ್ನು ಪೌಲನು ಅನುಭವಿಸಿದ್ದಾನೆ. ಅನೇಕ ಬಾರಿ ಆತನು ಹಿಂಸೆಗೆ ಒಳಗಾಗಿದ್ದಾನೆ.
ಆದರೂ ಈ ಹಿಂಸೆಯಲ್ಲಿ ಒಂದು ನಿರೀಕ್ಷೆಯನ್ನು ನಮಗೆ ಕೊಡ್ತಾನೆ. ಏನು ಆ ನಿರೀಕ್ಷೆ ಅಂದರೆ, ಕೊನೆಯ ಕಾಲದಲ್ಲಿ ಜೀವಿಸುವಂಥ ನಮಗೆ ಹಿಂಸೆಗಳು ತಪ್ಪಿದ್ದಲ್ಲ, ಕಷ್ಟಗಳು ತಪ್ಪಿದ್ದಲ್ಲ. ಇವತ್ತು ನಾವೆಲ್ಲರೂ ಒಂದು ಒಳ್ಳೆಯ ಸ್ಥಾನದಲ್ಲಿರ್ಬೋದು, ಒಳ್ಳೆಯ ಸಂಸ್ಥೆಯಲ್ಲಿರ್ಬೋದು, ಒಳ್ಳೆಯ ಸಭೆಯಲ್ಲಿರ್ಬೋದು, ಎಲ್ಲವೂ ನಮಗೆ ಸುರಕ್ಷಿತವಾಗಿರ್ಬೋದು. ಆದರೆ ಒಂದು ಕಾಲ ಬರ್ತದೆ, ಆ ಕಾಲದಲ್ಲಿ ಇವೆಲ್ಲವನ್ನು ನಾವು ಅನುಭವಿಸ್ತೇವೆ. ಕಷ್ಟ, ಸಂಕಟ, ಹಿಂಸೆ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರ, ಖಡ್ಗ, ಇವೆಲ್ಲವನ್ನು ಅನುಭವಿಸಬೇಕು. ಯಾಕಂದರೆ ಆದಿ ಸಭೆಯವರು ಇದೆಲ್ಲವನ್ನು ಅನುಭವಿಸಿದ್ದಾರೆ, ಕ್ರಿಸ್ತನು ಕೂಡ ಅನುಭವಿಸಿದ್ದಾನೆ. ಯೇಸು ಸ್ವಾಮಿಯವರು ಹೇಳುವ ರೀತಿಯಲ್ಲಿ, ಲೋಕವು ನನ್ನನ್ನು ದ್ವೇಷಿಸಿದೆ, ನಿಮ್ಮನ್ನು ಕೂಡ ದ್ವೇಷಿಸುತ್ತದೆ, ಆದರೆ ಭಯಪಡಬೇಡಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕವನ್ನು ಜಯಿಸಿರುವಂಥ ಯೇಸು ಕ್ರಿಸ್ತನನ್ನು ಆರಾಧಿಸುವಂಥ ನಾವು ಈ ಕಷ್ಟಗಳಿಗೆ ಎದುರುಕೊಳ್ಳಬಾರ್ದು. ಈಗ ಸಭೆಗಳಲ್ಲಿ ಒಂದು ಆಲೋಚನೆ ಇದೆ, ನಮಗೆ ಕಷ್ಟ ಬಂದ ತಕ್ಷಣ ನಾವು ಹೋಗಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು, ಕೋರ್ಟಲ್ಲಿ ಕೇಸ್ ಹಾಕಬೇಕು, ನಮ್ಮ ಸಂಘಟನೆಗಳೆಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡಬೇಕು. ಪ್ರಿಯರೇ, ಇದು ಎಷ್ಟು ಸಮಂಜಸವೋ ನನಗಂತೂ ಗೊತ್ತಿಲ್ಲ. ಆದರೆ ಸತ್ಯವೇದದ ಪ್ರಕಾರ ಇವೆಲ್ಲವೂ ಕೂಡ ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಕೊನೆಯ ಕಾಲದ ಕ್ರೈಸ್ತರಾದಂಥ ನಾವು ಇದನ್ನು ಎದುರಿಸುವುದಕ್ಕೆ ಸಿದ್ಧರಾಗಿರಬೇಕು. ಪೌಲನ ಸ್ವಾರ್ಥ ಸೇವೆಯಲ್ಲಿ ಇದನ್ನು ಆತ ನಂಬಿಕೊಂಡಿದ್ದಾನೆ. ಈ ಕಷ್ಟಗಳು, ಈ ಸಂಕಟಗಳ ನಡುವೆ ದೇವರು ನಮಗೆ ನಿರೀಕ್ಷೆಯನ್ನು ಕೊಡ್ತಾನೆ. ಈ ನಿರೀಕ್ಷೆ ಇಲ್ಲದಿರುವಂಥವರೇ ಈ ರೀತಿಯ ರಾಜಕೀಯ ಸಹಾಯವನ್ನು ಪಡೆದುಕೊಳ್ತಾರೆ. ಆದರೆ ದೇವರು ನಮ್ಮ ನಿರೀಕ್ಷೆಯಾಗಿರುವಾಗ ನಾವು ಆತನ ಮೇಲೆ ಮಾತ್ರ ಆಧಾರವಾಗಿರ್ತೇವೆ. ಪ್ರಿಯರೇ, ಈಗಿನ ಕಾಲದಲ್ಲಿ ಯಾರಾದರೂ ಒಬ್ಬ ಕ್ರೈಸ್ತ ಪಾದ್ರಿಗೆ ಹಿಂಸೆ ಕೊಟ್ಟರೆ ಅದನ್ನು ದೊಡ್ಡ ವಿಷಯವಾಗಿ ಮಾಡಿ ಅನೇಕ ಸಂಘಟನೆಗಳು ಪ್ರತಿಭಟನೆಗಳನ್ನು ಮಾಡುವುದಕ್ಕೆ ಇಳಿದಿದ್ದಾರೆ. ಆದರೆ ಪೌಲನ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ಕ್ರೈಸ್ತೀಯ ಹೋರಾಟವು ಬೇರೆಯಾಗಿತ್ತು. ಪ್ರಿಯರೇ, ಪೌಲನ ಸೇವೆಯಲ್ಲಿ ಎರಡನೇ ಬಹಳ ಮುಖ್ಯವಾದಂಥ ಉದ್ದೇಶ ಏನೆಂದರೆ, ಕ್ರಿಸ್ತನ ಬರೋಣದ ಸತ್ಯವನ್ನು ತಿಳಿಸ್ತಾನೆ. ಕ್ರಿಸ್ತನ ಬರೋಣದಲ್ಲಿ ಮಾತ್ರ ನಮಗೆ ನಿರೀಕ್ಷೆ ಇರಬೇಕು. ಪ್ರಿಯರೇ, ಆ ಕ್ರಿಸ್ತನ ಬರೋಣದ ಕುರಿತಾದಂಥ ನಿರೀಕ್ಷೆಯನ್ನು ಪೌಲನ ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ಸಂಭಾಷಣೆಯಲ್ಲಿ, ಎಲ್ಲ ಪ್ರಸಂಗಗಳಲ್ಲಿ ನಾವು ನೋಡ್ತೇವೆ. ಆತನು ಕ್ರಿಸ್ತನ ಬರೋಣದ ಬಗ್ಗೆ ಅನೇಕ ಆಶಾಭಾವನೆಗಳನ್ನು ಹುಟ್ಟು ಹಾಕ್ತಾನೆ, ನಮಗೆ ನಿರೀಕ್ಷೆಯನ್ನು ಹುಟ್ಟು ಹಾಕ್ತಾನೆ. ಕ್ರಿಸ್ತನು ಅತಿ ಶೀಘ್ರದಲ್ಲಿ ಲೋಕಕ್ಕೆ ಬರ್ತಾನೆ, ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಆ ಭಾಗ್ಯಕರವಾದ ನಿರೀಕ್ಷೆಯಲ್ಲಿ ನಾವು ಪಾಲುದಾರರಾಗ್ತೇವೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಅದಕ್ಕಿಂತ ಮುಂಚೆ ಪೌಲನು ಹೇಳುವಂಥ ಮತ್ತೊಂದು ಅದ್ಭುತವಾದಂಥ ವಿಚಾರ ಪುನರುತ್ಥಾನದ ವಿಚಾರ. ಯಾಕಂದರೆ ಪರಿಸಾಯರು ಮತ್ತು ಶಾಸ್ತ್ರಿಗಳು ಮತ್ತು ಪರಿಸಾಯರು ಸದ್ದುಕಾಯರು ಎಂಬಂಥ ಎರಡು ಗುಂಪುಗಳನ್ನು ನಾವು ನೋಡ್ತೇವೆ ಸತ್ಯವೇದದಲ್ಲಿ. ಪರಿಸಾಯರು ಪುನರುತ್ಥಾನವಿದೆ ಎಂಬುದಾಗಿ ನಂಬುವಂಥವರು, ಆದರೆ ಸದ್ದುಕಾಯರು ಪುನರುತ್ಥಾನವನ್ನು ನಂಬುವಂಥವರಲ್ಲ. ಯೇಸು ಸ್ವಾಮಿಯ ಕಾಲದಲ್ಲೂ ಕೂಡ ಇವರಿದ್ದರು. ಆದರೆ ಪೌಲನು ಬಹಳ ವ್ಯವಸ್ಥಿತವಾಗಿ ತನ್ನ ಪತ್ರಿಕೆಗಳಲ್ಲಿ ಪುನರುತ್ಥಾನದ ನಿರೀಕ್ಷೆಯನ್ನು ನಮಗೆ ಹುಟ್ಟಿಸ್ತಾನೆ. 1 ಕೊರಿಂಥ 15 ಈ ಅನೇಕ ಅದ್ಭುತವಾದ ವಿಚಾರಗಳನ್ನು ಆತನು ಬರೀತಾನೆ. 1 ಕೊರಿಂಥ 15 ನಿಮ್ಮ ಸತ್ಯವೇದಗಳನ್ನು ನೀವು ತಿರುಗಿಸುವುದಾದರೆ ಇದರಲ್ಲಿ ನಾವು ಅನೇಕ ಅದ್ಭುತವಾದಂಥ ವಿಚಾರಗಳನ್ನು ಈ ಪುನರುತ್ಥಾನದ ವಿಚಾರವಾಗಿ ಪೌಲನ್ನು ಬರೆಯುವುದನ್ನು ನಾವು ನೋಡ್ತೇವೆ. 1 ಕೊರಿಂಥ ಪುಸ್ತಕ ಬಹಳ ಅದ್ಭುತವಾದಂಥ ಪುಸ್ತಕ. 13 ಪ್ರೀತಿಯ ಬಗ್ಗೆ ಬರೆಯುವಂಥ ಪೌಲನು 15 ಈ ಪುನರುತ್ಥಾನದ ಬಗ್ಗೆ ಆತನು ಬರೀತಾನೆ. ನೋಡಿ, ನಾನು 20 ವಚನ ಓದ್ತಾ ಇದ್ದೇನೆ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಎಂಬುದಾಗಿ ಪೌಲನು ಹೇಳುವಂಥ ಈ ಮಾತೇನೆಂದರೆ, ಆದಾಮನಿಂದ ನಮಗೆ ಹೇಗೆ ಮರಣವು ಪ್ರಾಪ್ತಿಸಿತೋ, ಎರಡನೇ ಆದಾಮನವನಾದ ಯೇಸು ಕ್ರಿಸ್ತನಿಂದ ನಮಗೆ ಪುನರುತ್ಥಾನವು ಪ್ರಾಪ್ತಿಯಾಯಿತು ಎಂಬುದಾಗಿ ಹೇಳ್ತಾನೆ. ನೋಡಿ, ಇಲ್ಲಿ ಹೇಳ್ತಾನೆ 29 ವಚನ 15 1 ಕೊರಿಂಥ 15 ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಸತ್ತವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ಏನು ಮಾಡಾರು? ಸತ್ತವರು ಎದ್ದು ಬರುವುದೇ ಇಲ್ಲವೆಂದು ನಿಜವಾಗಿದ್ದರೆ ಯಾಕೆ ಅವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಾರೆ? ನಾವು ಸಹ ಪ್ರತಿ ಗಳಿಗೆಯಲ್ಲಿ ಯಾಕೆ ಜೀವದಿಂದ ಭಯದಿಂದಿದ್ದೇವೆ? ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನು ಕುರಿತು ನಮಗಿರುವ ಹೆಚ್ಚಳದ ಆಣೆ ಇಟ್ಟು ನಾನು ದಿನಾಲೂ ಸಾಯುತ್ತಿದ್ದೇನೆ. ಈ ರೀತಿಯಾಗಿ ಬರೆಯುವಂಥ ಪೇತ್ರನು ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂಬುದು ಕೇಳುತ್ತಾನೆ. ಆಗಿನ ಕಾಲದಲ್ಲಿ ಪೇತ್ರನು ಮತ್ತು ಪೌಲನು ಪ್ರಸಂಗ ಮಾಡುವಂಥ ಕಾಲದಲ್ಲಿ ಪುನರುತ್ಥಾನದ ಬಗ್ಗೆ ಅನೇಕ ಪ್ರಶ್ನೆಗಳಿದ್ದವು, ಅನೇಕ ರೀತಿಯ ಗೊಂದಲಗಳಿದ್ದವು. ಸಭೆಗಳಲ್ಲಿ ಸರಿಯಾದಂಥ ಸತ್ಯವು ಈ ಪುನರುತ್ಥಾನದ ಬಗ್ಗೆ ಇರಲಿಲ್ಲ. ಇವೆಲ್ಲವನ್ನು ತಿಳಿಗೊಳಿಸುವುದಕ್ಕಾಗಿ ಪೌಲನು ಈ ಪತ್ರಿಕೆಗಳನ್ನು ಬರೀತಾನೆ. ಈ ಪತ್ರಿಕೆಗಳಲ್ಲೂ
ಆ ಸಭೆಗಳಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡುವಂಥ, ಮಾರ್ಗ ನಿರ್ದೇಶನವನ್ನು ನೀಡುವಂಥ, ಬೆಳಕು ತೋರಿಸುವಂಥ ಒಂದು ಅದ್ಭುತವಾದಂಥ ಯೋಜನೆಗಳಾಗಿದ್ದವು. ಪ್ರತಿ ಪತ್ರಿಕೆಯಲ್ಲೂ ಆತನು ಈ ಪುನರುತ್ಥಾನದ ಬಗ್ಗೆ, ಕ್ರಿಸ್ತನ ಎರಡನೆಯ ಬರವಣದ ಬಗ್ಗೆ ಬರೀತಾನೆ. ಪೇತ್ರನ ಮತ್ತು ಪೌಲನ ಜೀವನದಲ್ಲಿ ಎರಡನೇ ಬರೋಣ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸ್ಥಾನ. ಅದರಲ್ಲೂ ಕೂಡ ನಾನು ಈ 1 ಕೊರಿಂಥ 15 ಕೊನೆಯ ಭಾಗವನ್ನು ನಾನು ಓದುವುದಕ್ಕೆ ಇಷ್ಟಪಡ್ತೇನೆ. ನೋಡಿ ಪ್ರಿಯರೇ, 54ನೇ ವಚನವನ್ನು ಓದ್ತಾ ಇದ್ದೇನೆ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವೇ ನುಂಗಿಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪ ಎಂಬುದಾಗಿ. ಪ್ರಿಯರೇ, ಈ ರೀತಿಯಾಗಿ ಪೌಲನು ಈ ಪುನರುತ್ಥಾನದ ಬಗ್ಗೆ ಬರೀತಾನೆ. ಪುನರುತ್ಥಾನದಲ್ಲಿ ನಮಗೆ ನಿರೀಕ್ಷೆ ಉಂಟು ಎಂಬುದನ್ನು ಪೌಲನು ಬರೀತಾನೆ. ಮೊದಲನೆಯದಾಗಿ ಶ್ರಮೆಗಳಲ್ಲಿ ನಮಗೆ ನಿರೀಕ್ಷೆ ಇದೆ, ಎರಡನೆಯದಾಗಿ ಪುನರುತ್ಥಾನದಲ್ಲಿ ನಮಗೆ ನಿರೀಕ್ಷೆ ಇದೆ ಎಂಬುದಾಗಿ ಪೌಲನ ಪತ್ರಿಕೆಗಳಲ್ಲಿ ನಾವು ನಿರೀಕ್ಷೆಯನ್ನು ನೋಡ್ತೇವೆ. ಮೂರನೆಯದಾಗಿ ಕ್ರಿಸ್ತನ ಬರೋಣದಲ್ಲಿ ನಿರೀಕ್ಷೆ ಇದೆ. ಕ್ರಿಸ್ತನು ಯಾವ ರೀತಿ ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾನೋ ಅದೇ ರೀತಿಯಾಗಿ ಆತನು ಈ ಲೋಕಕ್ಕೆ ಇಳಿದು ಬರ್ತಾನೆ. ಕ್ರಿಸ್ತನ ಬರೋಣದ ಬಗ್ಗೆ, ಎರಡನೇ ಬರೋಣದ ಬಗ್ಗೆ 1 ಥೆಸಲೋನಿಕ ಪುಸ್ತಕದಲ್ಲಿ ಅತ್ಯದ್ಭುತವಾಗಿ ಆತನು ಬರೀತಾನೆ. ಪ್ರಧಾನ ದೂತನ ಶಬ್ದದೊಡನೆಯೂ, ದೇವರ ತುತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಯೇಸು ಸ್ವಾಮಿಯವರು ಇಳಿದು ಬರ್ತಾರೆ. ಆಗ ಸತ್ತವರಲ್ಲಿ ನೀತಿವಂತರಾಗಿರುವವರು ಎದ್ದು ಬರ್ತಾರೆ ಎಂಬುದಾಗಿ ಪೌಲನು ಬರೀತಾನೆ. ಆ ವಚನಗಳನ್ನು ನೀವು ನಂತರ ಓದಿಕೊಳ್ಳಬಹುದು. 1 ಥೆಸಲೋನಿಕ 3:17-18 ವಚನಗಳನ್ನು ನೀವು ಓದಿಕೊಳ್ಳಬಹುದು. ಈ ವಚನಗಳಲ್ಲಿ ಪುನರುತ್ಥಾನ ಯಾವ ರೀತಿ ಉಂಟಾಗ್ತದೆ, ಯಾವ ರೀತಿಯ ಪುನರುತ್ಥಾನಗಳು ನಡೀತವೆ ಎಂಬುದಾಗಿ ಆತನು ಹೇಳ್ತಾನೆ. ಪ್ರಿಯರೇ, ಪೌಲನು ಬಹಳ ಸರಳವಾದಂಥ ಸೇವೆಯನ್ನು ಮಾಡಿದರೂ ಕೂಡ ಅತ್ಯದ್ಭುತವಾದ ಫಲವನ್ನು ಪಡೆದಂಥ ಒಬ್ಬ ಸೇವಕನಾಗಿದ್ದನು. ಆತನು ಯಾವುದೇ ಪ್ರದೇಶಕ್ಕೆ ಹೋದರೂ ಕೂಡ ಎರಡು ಮುಖ್ಯವಾದ ಕಾರ್ಯಗಳನ್ನು ಆತನು ಮಾಡ್ತಿದ್ದ. ಒಂದು, ಸಭೆಯನ್ನು ಸ್ಥಾಪನೆ ಮಾಡ್ತಿದ್ದ. ಎರಡನೇದಾಗಿ ಸತ್ಯವನ್ನು ಸ್ಥಾಪನೆ ಮಾಡ್ತಿದ್ದ. ಆ ಸಭೆಯಲ್ಲಿರುವಂಥ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಸತ್ಯದಲ್ಲಿ ನೆಲೆಗೊಂಡು ಇರಬೇಕು, ಆ ಸತ್ಯದಲ್ಲಿ ಅವರು ಭದ್ರಪಡಿಸಲ್ಪಡಬೇಕು ಎಂಬುದಾಗಿ ಅವನ ಆಸೆಯಾಗಿತ್ತು. ನಂತರ ಮೂರನೆಯದಾಗಿ ಅವನು ಕೆಲವು ವಿಶ್ವಾಸಿಗಳನ್ನು ಸಿದ್ಧಪಡಿಸ್ತಿದ್ದ. ಆ ಸಭೆಯನ್ನು ನೋಡಿಕೊಳ್ಳುವುದಕ್ಕೆ, ಆ ಸಭೆಯನ್ನು ಪೋಷಣೆ ಮಾಡುವುದಕ್ಕೆ, ಆ ಸಭೆಗೆ ಸತ್ಯವನ್ನು ಹೇಳುವುದಕ್ಕಾಗಿ ಅನೇಕ ಹಿಂಬಾಲಕರನ್ನು ಸಿದ್ಧಪಡಿಸ್ತಾನೆ. ಆತನು ಪೌಲನು ಮಾಡಿದಂಥ ಸೇವೆಯಲ್ಲಿ ತಿಮೋತಿ ಆತನ ಶಿಷ್ಯನಾಗಿದ್ದನು. ಅಕ್ವಿಲ್ಲ, ಪ್ರಿಸಿಲ್ಲ ಎಂಬುವಂಥವರು ಶಿಷ್ಯರಾಗಿದ್ದರು. ಈ ರೀತಿಯಾಗಿ ಅನೇಕರನ್ನು ಸಿದ್ಧಪಡಿಸ್ತಾನೆ. ಮಾರ್ಕನೆಂಬುವನು ಆತನ ಶಿಷ್ಯನಾಗಿದ್ದನು. ಈ ರೀತಿಯಾಗಿ ಸಿದ್ಧಪಡಿಸಿದಂಥ ಅನೇಕರು ಆಯಾ ಸಭೆಗಳಲ್ಲಿ ನಿಂತುಕೊಂಡು ಸಭೆಯನ್ನು ಕಾಪಾಡ್ತಾರೆ. ಕೊರಿಂಥ ಸಭೆ, ರೋಮದಲ್ಲಿ ಆತನು ಸ್ಥಾಪನೆ ಮಾಡಿದಂಥ ಸಭೆ, ಮತ್ತು ಎಫೇಸದಲ್ಲಿ, ಫಿಲಿಪ್ಪದಲ್ಲಿ, ಕೊರಿಂಥದಲ್ಲಿ, ಗಲಾತ್ಯದಲ್ಲಿ ಆತನು ಎಲ್ಲೆಲ್ಲಿ ಸೇವೆಯನ್ನು ಮಾಡಿದನೋ ಒಂದೊಂದು ಸಭೆಯನ್ನು ಸ್ಥಾಪನೆ ಮಾಡ್ತಾನೆ. ಪ್ರಿಯರೇ, ಅದಕ್ಕಾಗಿ ಇವತ್ತು ನಾವು ಸತ್ಯವೇದದಲ್ಲಿ ಆತನು ಬರೆದಿರುವಂಥ ಅನೇಕ ಪತ್ರಿಕೆಗಳನ್ನು ಓದುವಾಗ ನಮಗೆ ನಿರೀಕ್ಷೆಯನ್ನು ಕೊಡ್ತವೆ ಈ ಪತ್ರಿಕೆಗಳು. ಈ ಪತ್ರಿಕೆಗಳ ಮೂಲ ಸಾರಾಂಶವನ್ನು ನಾನು 3 ಮುಖ್ಯವಾದ ವಿಚಾರಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಮೊದಲನೆಯದಾಗಿ, ಕ್ರೈಸ್ತರಿಗೆ ಶ್ರಮೆ, ಕಷ್ಟಗಳು ಸಹಜವಾಗಿ ಬರ್ತವೆ. ಯಾಕೆ ಎಂಬುದಾಗಿ ಪೌಲನು ಹೇಳ್ತಾನೆ. ನಾವು ಹೋರಾಡುತ್ತಿರುವುದು ಇಹಲೋಕದ ಅಧಿಕಾರಿಗಳ ಜೊತೆ ಅಲ್ಲ, ಅಂಧಕಾರ ಶಕ್ತಿಗಳ ಜೊತೆ ಹೋರಾಡ್ತಾ ಇದ್ದೇವೆ, ಸೈತಾನನ ಸೈನ್ಯದ ಜೊತೆ ಹೋರಾಡ್ತಾ ಇದ್ದೇವೆ. ಇದು ಆಧ್ಯಾತ್ಮಿಕವಾದಂಥ ಯುದ್ಧ, ಇದು ಮಹಾ ಹೋರಾಟದಲ್ಲಿ ನಾವಿದ್ದೇವೆ. ಈ ಹೋರಾಟದಲ್ಲಿ ಕ್ರಿಸ್ತನು ನಮ್ಮ ಪರವಾಗಿ ನಿಂತಿದ್ದಾನೆ. ನಾವು ಅಂತರ್ಯುದ್ಧವನ್ನು ಮಾಡ್ತಾ ಇದ್ದೇವೆ. ಪ್ರತಿದಿನ ನಮ್ಮ ಮನಸ್ಸಿನ ಜೊತೆ ಯುದ್ಧವನ್ನು ಮಾಡ್ತಾ ಇದ್ದೇವೆ. ಈ ಕಷ್ಟ ಹೋರಾಟಗಳು ನಮ್ಮ ಜೀವನದ ಭಾಗವಾಗಿರ್ತವೆ. ಪೌಲನು ತನ್ನ ಜೀವನದಲ್ಲಿ ಈ ಹೋರಾಟದ ಹಾದಿಯನ್ನು ಸವಿಸಿದ್ದನಾದ್ದರಿಂದ ಅವನಿಗೆ ಈ ಹೋರಾಟದ ಪರಿಚಯವಿತ್ತು. ಪ್ರಿಯರೇ, ಅದಕ್ಕಾಗಿ ನಾವು ಹೇಳ್ತೇವೆ, ಕ್ರಿಶ್ಚಿಯಾನಿಟಿ ಈಸ್ ನಾಟ್ ಎ ರಿಲಿಜನ್, ಇಟ್ಸ್ ಎ ವಾರ್ಫೇರ್ ಎಂಬುದಾಗಿ. ಕ್ರೈಸ್ತತ್ವ ಎನ್ನುವುದು ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಪ್ರತಿದಿನ ಹೋರಾಟ ಮಾಡಬೇಕು, ಪ್ರತಿ ಕ್ಷಣವೂ ಹೋರಾಟ ಮಾಡಬೇಕು. ಈ ಹೋರಾಟದ ಪ್ರತಿ ಹೆಜ್ಜೆಯಲ್ಲೂ ನಮಗೆ ದೇವರು ನಿರೀಕ್ಷೆಯನ್ನು ಕೊಡ್ತಾನೆ. ಯಾಕೆಂದರೆ ಹೋರಾಡುವವರು ನಾವಲ್ಲ, ನಮ್ಮ ಪರವಾಗಿ ಯಹೋವನೇ ನಮಗೋಸ್ಕರ ಯುದ್ಧ ಮಾಡ್ತಾನೆ. ಯುದ್ಧವು ನಮ್ಮದಲ್ಲ, ಯಹೋವನದು. ಆತನು ಹೋರಾಟ ಮಾಡ್ತಾನೆ. ಇಸ್ರಾಯೇಲರು ಅನೇಕ ಬಾರಿ ಯುದ್ಧಕ್ಕೆ ಹೊರಡುವಾಗ ದೇವರು ಹೇಳುವಂಥದ್ದು, ನೀವು ಸುಮ್ಮನೆ ನಿಂತು ನೋಡಿರಿ, ದೇವರ ರಕ್ಷಣೆ ಕಾರ್ಯವನ್ನು ನೋಡಿರಿ.
ಯಹೋವನು ಯಾವ ರೀತಿ ನಿಮಗೋಸ್ಕರ ಯುದ್ಧ ಮಾಡ್ತಾನೆ, ಯಹೋವನು ಯಾವ ರೀತಿ ನಿಮಗೋಸ್ಕರ ಜಯವನ್ನು ತರ್ತಾನೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಅದೇ ರೀತಿಯ ಹೋರಾಟವನ್ನು ಹೊಸ ಒಡಂಬಡಿಕೆಯಲ್ಲಿ ಆಧ್ಯಾತ್ಮಿಕ ಹೋರಾಟಗಳಲ್ಲಿ ದೇವರು ನಮಗೆ ಜಯವನ್ನು ಕೊಡ್ತಾನೆ ಪ್ರಿಯರೇ. ಈ ಜಯವನ್ನು, ಈ ನಿರೀಕ್ಷೆಯನ್ನು ಪೌಲನ ಪ್ರತಿ ಪತ್ರಿಕೆಯಲ್ಲೂ ನಾವು ನೋಡ್ತೇವೆ. ಆದರೆ ಈ ದಿನ ಕ್ರೈಸ್ತರಂದರೆ ನಾವು ಸುಖ ಸಂತೋಷಗಳನ್ನು ಅನುಭವಿಸುವುದಕ್ಕೆ, ಸಭೆಗಳಲ್ಲಿ ಅಧಿಕಾರಗಳನ್ನು ಅನುಭವಿಸುವುದಕ್ಕೆ, ಸಭೆಯ ಮೇಲೆ ದೊರೆತನ ಮಾಡುವುದಕ್ಕೆ ನಾವು ಕ್ರೈಸ್ತತ್ವ ಅಂದುಕೊಳ್ತೇವೆ. ಇಲ್ಲ ಪ್ರಿಯರೇ, ಅದೆಲ್ಲ ನಿಜವಾದಂಥ ಕ್ರೈಸ್ತತ್ವ. ಪೌಲನು ಎಲ್ಲೆಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿದನೋ ಆ ಸಭೆಯ ವಿಶ್ವಾಸಿಗಳಿಗೆ ಆತನು ಹೇಳುವುದೇನೆಂದರೆ, ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ ನಿಮಗೆ ಹೋರಾಟಗಳು ತಪ್ಪಿದ್ದಲ್ಲ. ಶ್ರಮೆಯನ್ನು ಅನುಭವಿಸುವವನೇ ಜಯ ಹೊಂದುವನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯ. ಯಾರು ಹೋರಾಟ ಮಾಡ್ತಾರೋ ಅವರಿಗೆ ಮಾತ್ರ ಜಯವಿದೆ, ಯಾರು ಹೋರಾಟ ಮಾಡೋದಿಲ್ವೋ ಅವರು ಜಯವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಪೌಲನ ಜೀವನದಲ್ಲಿ ಶಾರೀರಿಕ ಹಿಂಸೆಗಳು, ಕಷ್ಟಗಳು, ಸಂಕಟಗಳು, ಬಡತನ, ಅನ್ನವಿಲ್ಲದಿರುವುದು, ಬಾಯಾರಿಕೆ, ಅನೇಕ ಬಾರಿ ಆತನಿಗೆ ಊಟವಿಲ್ಲದಂಥ ಸಂದರ್ಭಗಳನ್ನು ಕೂಡ ನಾವು ನೋಡಿದ್ದೇವೆ. ಅಂಥ ಸಂದರ್ಭದಲ್ಲೂ ನಿರೀಕ್ಷೆಯಿಂದ ಕ್ರಿಸ್ತನು ನಮಗೆ ಬಹುಮಾನವನ್ನು ಇಟ್ಟಿದ್ದಾನೆ. ಭಾಗ್ಯಕರವಾದ ನಿರೀಕ್ಷೆಗೋಸ್ಕರ ಆತನು ಹೇಳ್ತಾನೆ, ನಾನು ಹೋರಾಟವನ್ನು ಕೊನೆಗಾಣಿಸಿದ್ದೇನೆ, ನನಗೋಸ್ಕರ ಪರಲೋಕದಲ್ಲಿ ಜೀವ ಕಿರೀಟವಿದೆ. ನನಗೊಬ್ಬನಿಗೆ ಅಲ್ಲ, ನನ್ನ ಹಾಗೆ ಹೋರಾಟ ಮಾಡುವಂಥ ಪ್ರತಿಯೊಬ್ಬರಿಗೂ ಸರ್ವಶಕ್ತನಾದಂಥ ದೇವರು ಆ ಕಿರೀಟವನ್ನು ಇಟ್ಟಿದ್ದಾನೆ. ಆ ಕಿರೀಟವನ್ನು ಹೊಂದುವುದಕ್ಕೆ ನಾನು ಸಿದ್ಧನಿದ್ದೇನೆ. ಪೌಲನು ತನ್ನ ಪತ್ರಿಕೆಗಳಲ್ಲಿ ಅತಿ ಶ್ರೇಷ್ಠವಾದ ಪತ್ರಿಕೆ ಹೀಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗಿರುವಂಥ ಎಲ್ಲ ವ್ಯಕ್ತಿಗಳ ಪಟ್ಟಿಗಳನ್ನು ಮಾಡ್ತಾನೆ. ಹೇಬೇಲನಿಂದ ಹಿಡಿದು ದಾವೀದ, ಅಬ್ರಹಾಮ, ಇಸಾಕ್, ಯಾಕೋಬ, ಈ ರೀತಿ ಅನೇಕ ಶ್ರೇಷ್ಠ ಹೋರಾಟಗಾರರ ಪಟ್ಟಿಗಳನ್ನು ಮಾಡ್ತಾನೆ ಪ್ರಿಯರೇ. ಈ ಎಲ್ಲ ಹೋರಾಟಗಾರರು ಆ ಭಾಗ್ಯಕರವಾದ ನಿರೀಕ್ಷೆಗೋಸ್ಕರ ಎದುರು ನೋಡ್ತಾ ಇದ್ದರು. ಆ ಭಾಗ್ಯಕರವಾದ ನಿರೀಕ್ಷೆ ಯಾವುದಂದರೆ, ಕ್ರಿಸ್ತನು ತನ್ನ ಸರ್ವ ಸೈನ್ಯದೊಡನೆ ಈ ಲೋಕಕ್ಕೆ ಬರುವಾಗ ಯಾವ ದೇಶಕ್ಕೆ ನಿರ್ಮಿಯೋ ಶಿಲ್ಪಿಯೋ ನಿರ್ಮಾಣಕನು ದೇವರಾಗಿದ್ದನೋ, ಆ ಸುಂದರವಾದಂಥ ಪರಲೋಕ ಪಟ್ಟಣವು ಈ ಲೋಕಕ್ಕೆ ಇಳಿದು ಬರುವಾಗ ಈ ಹೋರಾಟ ಮಾಡಿದಂಥ ಪ್ರತಿಯೊಬ್ಬ ವೀರನಿಗೂ ದೇವರು ಆ ಜೀವ ಕಿರೀಟವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಪಟ್ಟಿಯನ್ನು ಮಾಡುತ್ತಾ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಅಂತ ಈ ಪಟ್ಟಿಯಲ್ಲಿ ಪೌಲನು ಅನೇಕ ವ್ಯಕ್ತಿಗಳನ್ನು ಸೇರಿಸ್ತಾನೆ. ಕೊನೆಯದಾಗಿ ಪೌಲನು ಬರೀತಾನೆ, ಈ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ, ನಾನು ಹೋರಾಟವನ್ನು ಕೊನೆಗಾಣಿಸಿದ್ದೇನೆ, ನನಗೆ ಜಯದ ಮಾಲೆ ಸಿದ್ಧವಾಗಿದೆ ಎಂಬುದಾಗಿ ಹೇಳ್ತಾನೆ. ಎಷ್ಟು ಸ್ವಾರಸ್ಯಕರವಾಗಿ ಹೇಳ್ತಾನಂದರೆ, ತನ್ನ ಹೋರಾಟದ ಗುರಿಯನ್ನು ಮುಟ್ಟಿದ್ದಾನೆ, ಆ ನಿರೀಕ್ಷೆಯನ್ನು ಕಾಪಾಡಿಕೊಂಡಿದ್ದಾನೆ ಪ್ರಿಯರೇ. ಆ ನಿರೀಕ್ಷೆಯನ್ನು ಎಂದಿಗೂ ಕೂಡ ಬಿಟ್ಟುಕೊಟ್ಟಿಲ್ಲ. ಪೌಲನ ಜೀವಮಾನವನ್ನು ನಿಮಗೆ ಸಮಯ ಸಿಕ್ಕಾಗ ಮತ್ತೊಮ್ಮೆ ನಾನು ನಿಮಗೆ ವಿವರಿಸಲು ಪ್ರಯತ್ನಿಸುತ್ತೇನೆ. ಪೌಲನ ಅತ್ಯದ್ಭುತವಾದಂಥ ಸೇವೆ ಈ ಮೂರು ವಿಚಾರಗಳನ್ನು ಹೇಳುತ್ತದೆ. ಒಂದು ಹೋರಾಟ, ಎರಡನೇದಾಗಿ ಕ್ರಿಸ್ತನ ಬರೋಣದ ನಿರೀಕ್ಷೆ, ಮತ್ತು ಪುನರುತ್ಥಾನದಲ್ಲಿರುವಂಥ ನಿರೀಕ್ಷೆ. ಈ ಮೂರು ವಿಚಾರಗಳಲ್ಲಿ ಅವನು ನಿರೀಕ್ಷೆಯನ್ನು ಸಭೆಗೆ, ಸಭೆಯ ವಿಶ್ವಾಸಿಗಳಿಗೆ ನೀಡುವಂತನಾಗಿದ್ದಾನೆ. ಇವತ್ತು ಈ ವಾಕ್ಯವನ್ನು ಕೇಳಿರುವಂಥ ನೀವು ಕೂಡ, ನಿಮಗೆ ಕಷ್ಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಸಾಲ ಇರ್ಬೋದು, ದುಃಖ ಇರ್ಬೋದು, ಅನಾರೋಗ್ಯ ಇರ್ಬೋದು, ಅವೆಲ್ಲದರಲ್ಲೂ ನಿರೀಕ್ಷೆಯುಳ್ಳವರಾಗಿರಿ. ದೇವರು ನಿಮಗೆ ಜಯವನ್ನು ಕೊಡ್ತಾನೆ. ಕ್ರಿಸ್ತನ ಬರೋಣದಲ್ಲಿ ನಾವು ನಂಬಿಗಸ್ತರಾಗಿ ನಿಂತರೆ ದೇವರು ನಮಗೆ ಪುನರುತ್ಥಾನದ ವರಮಾಲೆಯನ್ನು ಕೊಟ್ಟು ಆತನ ಸನ್ನಿಧಾನದಲ್ಲಿ ನಿಲ್ಲಿಸ್ತಾನೆ ಪ್ರಿಯರೇ. ಇವತ್ತು ಈ ವಾಕ್ಯವನ್ನು ಕೇಳಿರುವಂಥ ನಿಮ್ಮೆಲ್ಲರ ಜೀವಮಾನದಲ್ಲೂ ಆ ರೀತಿಯ ನಿರೀಕ್ಷೆಯನ್ನು ದೇವರು ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಬನ್ನಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಭೂಪರಲೋಕಗಳ ಒಡೆಯನೆ, ಸರ್ವಲೋಕದ ಸೃಷ್ಟಿಕರ್ತನೆ, ಈ ಸುಂದರವಾದಂಥ ದಿನದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬಂದು ವಿಶೇಷವಾಗಿ ಪೌಲನ ಜೀವನದಲ್ಲಿ ನಡೆದಂಥ ಅನೇಕ ಸ್ವಾರ್ಥೆಯ ಅತ್ಯದ್ಭುತ ವಿಚಾರಗಳನ್ನು ತಿಳಿದಿದ್ದೇವೆ ಮತ್ತು ಅರ್ಥ ಮಾಡಿಕೊಂಡಿದ್ದೇವೆ ಸ್ವಾಮಿ. ಅವುಗಳನ್ನು ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡು ನಡೆಸುವ ಹಾಗೆ ನಮಗೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಪ್ರಿಯರೇ, ಮತ್ತೊಂದು ಆವೃತ್ತಿ, ಇನ್ನೊಂದು ಅದ್ಭುತವಾದ ವಾಕ್ಯದ ಜೊತೆ ನಿಮ್ಮನ್ನು ಸಂಧಿಸುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.